ಗೈಸ್ ಇವತ್ತು ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ಕದನ ಅಂತ ನಿಮ್ಗೆಲ್ಲರೂ ತಿಳಿದೇ ಇದೆ. ಆರ್ಸಿಬಿ ವರ್ಸಸ್ ಆರ್ಆರ್ ರಾಜಸ್ಥಾನ್ ಕದನಕ್ಕೆ ಆರ್ಸಿಬಿಯಲ್ಲಿ ಎರಡೂ ಬದಲಾವಣೆ ಸಾಧ್ಯತೆ ಇದೆ ಅಂತ ವರದಿ ಮಾಧ್ಯಮ ಮೂಲಕ ತಿಳಿದು ಬಂದಿದೆ ಅಂತಾನೆ ಹೇಳ್ಬೋದು. ಆರ್ ಆರ್ ವರ್ಸಸ್ ಆರ್ಸಿಬಿ ಪ್ರೆಡಿಕ್ಷನ್ ಪ್ಲೇಯಿಂಗ್ ಲೆವೆನ್ 16ನೇ ಆವೃತ್ತಿಯ ಕಳೆದ ಎರಡು ಪಂದ್ಯಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡ ಸೋತ ನಂತರ ಹ್ಯಾಟ್ರಿಕ್ ಸೋಲಿನ ಸುಚ್ಚಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ಒತ್ತಡಕ್ಕೆ ಒಳಗಾಗಿದೆ ಅಂತಾನೆ ಹೇಳ್ಬೋದು. ಭಾನುವಾರ ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಸವಾಲು ಎದುರಿಸಲಿದೆ ನಮ್ಮ ಆರ್ಸಿಬಿ. ಕಳೆದ ಪಂದ್ಯಗಳಲ್ಲಿ ಕೆಕೆಆರ್ ವಿರುದ್ಧ 9 ವಿಕೆಟ್ ಗೆಲುವು ಸಾಧಿಸಿದರೆ ಆರ್ಆರ್ ಮನೆಯೊಂದಿಗೆ ಆರ್ಸಿಬಿ ಎದುರು ಸೇಡು ತೀರಿಸಿಕೊಳ್ಳಲು ಭರ್ಜರಿಯನ್ನು ಗೆಲುವು ಸಾಧಿಸಲು ಆರ್ ಆರ್ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಜೈಪುರ 16ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಭಾನುವಾರ ಡಬಲ್ ಹಡರ್ ಪಂದ್ಯಗಳು ಅಂತಾನೆ ಹೇಳ್ಬೋದು. ತುಂಬಾ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪೈಪಾಟು ನಡೆಸಲಿದೆ ಅಂತಾನೆ ಹೇಳ್ಬೋದು. ಗೆಳೆಯರೇ, ಟೂರ್ನಿಯ ಅಂಕ ಪಟ್ಟಿಯಲ್ಲಿ 10 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿರುವ ಆರ್ಸಿಬಿ ಕಳೆದ ಎರಡು ಪಂದ್ಯಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ವಿರುದ್ಧ ಸೋತಿದೆ ಅಂತಲೇ ಹೇಳ್ಬೋದು. ಕಳೆದ ಪಂದ್ಯಗಳು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 9 ವಿಕೆಟ್ ಗಳಿಸಿ ಗೆಲುವು ಸಾಧಿಸಿದೆ. ರನ್ ರೇಟ್ ಮೈನಸ್ ಅಲ್ಲಿ ಪ್ಲಸ್ ಅಲ್ಲಿದೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ರಾಜಸ್ಥಾನ್ ರಾಯಲ್ಸ್ ಸಂಭಾವ್ಯ ಪ್ಲೇಯಿಂಗ್ 11 ನೋಡಿದರೆ ನೀವು ಮೊದಲನೇ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಜೋಸ್ ಬಟ್ಲರ್ ಇದ್ದಾರೆ ಅಂತಲೇ ಹೇಳ್ಬೋದು, ಸಂಜು ಸ್ಯಾಮನ್ಸ್ ಮತ್ತು ನಾಯಕ ವಿರಾಟ್ ಕೀಪರ್ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಕಡೆಯೂ ವಿರಾಟ್ ಅನ್ನೋರು ಒಬ್ಬರು ಇದ್ದಾರೆ, ಜೋ ರೂಟ್ ಅನ್ನೋ ಒಬ್ಬರಿದ್ದಾರೆ, ದೇವ್ ಜುರೇಲ್, ಶ್ರೀಮಾನ್ ಹಟ್ಲೇರ್, ರವಿಚಂದ್ರನ್ ಅಶ್ವಿನ್, ಟ್ರೆನ್ ಬ್ರೌನ್, ಸಂದೀಪ್ ಶರ್ಮಾ ಅವರಿದ್ದಾರೆ, ಕೆ ಎಂ ಆಸಿಫ್, ಯಶ್ಚೇಂದ್ರ ಚಹಾಲ್ ಇದ್ದಾರೆ. ಇವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಭ್ರಮ ಪ್ಲೇಯಿಂಗ್ 11 ನೋಡೋದಾದ್ರೆ ವಿರಾಟ್ ಕೊಹ್ಲಿ, ಫಾಫ್ ಡುಪ್ಲೆಸಿ, ನಾಯಕ ಮಹಿಪಾಲ್ ಮೈಪರ್, ಗ್ಲೆನ್ ಮ್ಯಾಕ್ಸ್ವೆಲ್, ಸೈಯಶ್ ಭೂದೇವ, ದಿನೇಶ್ ಕಾರ್ತಿಕ್ ಕೀಪರ್ ಅವರು, ಕೇದಾರ್ ಜಾಧವ್ ಅವರು ಹೊಸದಾಗಿ ಟೀಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ವಾನಿಂದು ಹಸರಂಗ ಇವರು ಏನಕ್ಕೆ ಸೇರಿಸ್ಕೊಳ್ತಾರೋ ಏನಕ್ಕೋ, ವಾನಿಂದು ಹಸರಂಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು. ಸಿದ್ಧಾರ್ಥ್ ಕೌಲ್ ಅವ್ರನ್ನ ಇಟ್ಕೊಂಡಿದ್ದಾರೆ ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಒಳ್ಳೆ ಪರ್ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಜೇಸ್ ವುಡ್, ಜಾಸ್ ಹೇಜಲ್ ವುಡ್ ಅವರು, ಮಾರ್ಕ್ ವುಡ್ ಹೋದ್ಮೇಲೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಒಳ್ಳೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕಂದ್ರೆ ಈಗ ಜೈಪುರ್ ಪಿಚ್ ಬಗ್ಗೆ ಮಾತಾಡಿದರೆ, ಜೈಪುರ್ ಸ್ಟೇಡಿಯಂನ ಪಿಚ್ ಬಗ್ಗೆ, ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣ ಪಿಚ್ ಸ್ಪಿನ್ನರ್ಗಳು ಸ್ನೇಹಿ ಆಗಿದೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಕೆಲವು ಓವರ್ಗಳಲ್ಲಿ ವೇಗದ ಬೌಲರ್ಗಳು ಕೂಡ ಪ್ರಾಬಲ್ಯ ಮಾಡ್ಬೋದು ಅಂತಲೇ ಹೇಳ್ಬೋದು. ಏನಕ್ಕಂದ್ರೆ ಈ ಮೈದಾನದಲ್ಲಿ ಅತಿ ದೊಡ್ಡ ಬೌಂಡ್ರಿ ಇರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ ರನ್ ಗಳಿಸುವುದು ಸವಾಲಾಗಿದೆ ಅಂತಲೇ ಹೇಳ್ಬೋದು. ಏನಕ್ಕಂದ್ರೆ ತುಂಬ ದೊಡ್ಡ ಸ್ಟೇಡಿಯಂ ಇದು, ಜೈಪುರ್ಗೆ ತುಂಬ ದೊಡ್ಡ ಸ್ಟೇಡಿಯಮ್. ಟಾಸ್ ಗೆದ್ದ ನಾಯಕ ಮೊದಲ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲಾಂದ್ರೆ ಈ ಮೈದಾನದಲ್ಲಿ ಇದುವರೆಗೆ 50 IPL ಪಂದ್ಯಗಳು ನಡೆದಿದ್ದಾವೆ. ಅಂದರೆ 17 ಬಾರಿ ಮೊದಲ ಮ್ಯಾಚ್ ಮಾಡಿದ ತಂಡಗಳು ಜಯ ಗಳಿಸಿ ಅಂತಲೇ ಹೇಳ್ಬೋದು. ಮೊದಲು ಯಾರು ಬ್ಯಾಟ್ಸ್ಮನ್ ಆಡಿದ್ದಾರೆ ಅವರೇ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. 33ನೇ ಬಾರಿ ಚೇಸಿಂಗ್ ತಂಡಗಳು ಗೆಲುವು ಕುಸಿದಿದೆ ಅಂತ ಹೇಳ್ಬೋದು. ಯಾರ್ಯಾರು ಬೌಲಿಂಗ್ ತಂಡಿದ್ದಾರೆ ಆ ತಂಡಗಳು ಯಾವತ್ತು ಈ ಸ್ಟೇಡಿಯಂನಲ್ಲಿ ಸೋಲ್ತಾರೆ, ನಮ್ಮ ಆರ್ ಸಿ ಬಿ ಫಸ್ಟು ಬ್ಯಾಟಿಂಗ್ ತಗೋಬೇಕು, ನಿಮ್ಮ ಕಮೆಂಟ್ ಮಾಡಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದಾರೆ, ಆರ್ ಸಿ ಬಿ ಫಸ್ಟ್ ಬೌಲಿಂಗಾ ಬ್ಯಾಟಿಂಗಾ ಅಂತ.